ರಕ್ಷಾಬಂಧನ 2023. ರಕ್ಷಾಬಂಧನವನ್ನು ಕಟ್ಟಲು ಸರಿಯಾದ ದಿನಾಂಕ ಮತ್ತು ಸರಿಯಾದ ಸಮಯ ಯಾವುದು? ಪ್ರತಿ ವರ್ಷದಂತೆ ರಕ್ಷಾಬಂಧನದ ದಿನಾಂಕದ ಬಗ್ಗೆ ಜನರಲ್ಲಿ ಸಾಕಷ್ಟು ಗೊಂದಲಗಳು ಕೂಡಿವೆ, ಸಾಕಷ್ಟು ವ್ಯತ್ಯಾಸವಿದೆ. ಈ ವರ್ಷ ಹೆಚ್ಚಿನ ಜನಸಂದಣಿಯಿಂದಾಗಿ ಎಲ್ಲ ಹಬ್ಬಗಳು ವಿಳಂಬವಾಗುತ್ತವೆ. ರಕ್ಷಾಬಂಧನದ ಬಗ್ಗೆ ಮಾತನಾಡುವುದಾದರೆ, ರಕ್ಷಾಬಂಧನವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಆದರೆ ಈ ವರ್ಷ ಹುಣ್ಣಿಮೆಯ ದಿನಾಂಕ 2 ದಿನಗಳು. ಈ ಬಾರಿ ಹುಣ್ಣಿಮೆಯ ದಿನಾಂಕವು 30 ಆಗಸ್ಟ್ 2003 ಬುಧವಾರ ಸಂಜೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ 31 ಆಗಸ್ಟ್ 2023 ಗುರುವಾರದವರೆಗೆ ಇರುತ್ತದೆ. ಈ ಕಾರಣದಿಂದಾಗಿ ರಕ್ಷಾಬಂಧನದ ಹಬ್ಬವನ್ನು ಮೊದಲಿನಂತೆ 2 ದಿನಗಳವರೆಗೆ ಆಚರಿಸಲಾಗುತ್ತದೆ. ಈ ವರ್ಷ ರಾಖಿ ಕಟ್ಟಲು ಶುಭ ಸಮಯ ಯಾವುದು ಎಂದು ತಿಳಿಯೋಣ. ರಕ್ಷಾಬಂಧನದಂದು ರಾಖಿ ಕಟ್ಟಲು ಶುಭ ಸಮಯ. ರಾಖಿ ಕಟ್ಟಲು ಶುಭ ಸಮಯ ಈ ವರ್ಷ ಭದ್ರ 30 ಆಗಸ್ಟ್ ಬುಧವಾರ ಇಡೀ ದಿನ ಇರುತ್ತದೆ. ಈ ಕಾರಣದಿಂದಾಗಿ ನೀವು 30 ಆಗಸ್ಟ್ ರಾಖಿ ಕಟ್ಟಲು ಬಯಸಿದರೆ ನೀವು ರಾತ್ರಿ 9:03 ನಂತರ ರಾಖಿ ಕಟ್ಟಬಹುದು. ಶುಭ ಸಮಯ 31 ಆಗಸ್ಟ್ ಬೆಳಿಗ್ಗೆ 7:07, ಅದಕ್ಕೂ ಮೊದಲು ನೀವು ರಾಖಿ ಕಟ್ಟಬಹುದು. ಭದ್ರಕಾಲ ಎಂದರೇನು? ಭದ್ರಕಾಲ ಎಂದರೇನು? ಭದ್ರ ಎಂಬುದು ಶನಿ ದೇವನ ಸಹೋದರಿಯ ಹೆಸರು. ಭದ್ರ ಎಂಬುದು ಶನಿ ದೇವನ ಸಹೋದರಿಯ ಹೆಸರು. ಅವನು ಸೂರ್ಯವಂತ ಮತ್ತು ತಾಯಿ ಛಾಯ. ಅವರ ಮಗು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಭದ್ರನನ್ನು ರಾಕ್ಷಸರನ್ನು ನಾಶ ಮಾಡಲು ಜನಿಸಿದನು. ಭದ್ರಕಾಲದಲ್ಲಿ ರಾವಣನನ್ನು ಅವನ ಸಹೋದರಿ ರಾಖಿ ಕಟ್ಟಿದಳು ಎಂದು ನಂಬಲಾಗಿದೆ. ಇದರಿಂದಾಗಿ ರಾವಣನನ್ನು ಭಗವಾನ್ ರಾಮನ ಕೈಯಲ್ಲಿ ಕೊನೆಗೊಂಡನು. ಅದಕ್ಕಾಗಿಯೇ ಯಾವುದೇ ಶುಭ ಕಾರ್ಯವನ್ನು ಮಾಡುವಾಗ ಭದ್ರಾ ಕಾಲ ನಡೆಯದಂತೆ ವಿಶೇಷ ಕಾಳಜಿ ವಹಿಸಬೇಕು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ನ ಫಾಲೋ ಮಾಡಿ. ನಮಸ್ಕಾರ. ಶುಭ ದಿನ, ಶುಭವಾಗಲಿ.